ಓ ಹೆಣ್ಮಗು ಹೆಣ್ಮಗು, ನಾನು ನಿಮ್ಮ ನರಸಿಂಹಾಜಿ ಬಳ್ಳಾಪುರ ಖ್ಯಾತಿಯ ರವಿಕುಮಾರ್ ಮಾತಾಡ್ತಾ ಇರೋದು. ನಾನು ಲಲ್ಲಿ ಅಂತಿದ್ರೆ ಅವನಿಗೆ ಫುಲ್ಲು ರಾಂಗ್ ಆಗ್ಬಿಡೋನು. ಅಯ್ಯೋ ನಮ್ಮನ್ನ ರೈಲೆಲ್ಲ ಪಂಚರ್ ಆಗದ ಕಬ್ಬಣದ್ದು ಅನ್ನಲ್ಲ. ಅಯ್ಯೋ 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 ನಮ್ಮನ್ ಏನು ರೈಲ್ ಹೋಗೋದಂಗ್ ಬಿಡ್ತೀಯಲ್ಲಿ ಅಂತ ನೋಡಿ, ಪ್ರತಿಯೊಬ್ರು ಇಲ್ಲಿ ಕುಂತಿರೋಲ್ಲ ಮಾತಾಡಿದ್ದಾರೆ. ಇವರು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ. ಹಳ್ಳಿ ಟಿವಿ ಅವರು ನಮ್ಗೆ ಬಂದು ಸಂದರ್ಶನ ಕೊಟ್ಟಿದ್ದೀನಿ. ಎಲ್ಲ ಜನಗಳು ಹಿಂಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನೀವು ಫೇಸ್ಬುಕ್ ರೀಲ್ಸ್ ನೋಡಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ, ನೀವು ನೋಡೋಂಥ 10 ರೀಲ್ಸಲ್ಲಿ 2 ಅಥವಾ 3 ಬಳ್ಳಾಪುರ ನರಸಿಂಹರಾಜು ಲಲ್ಲಿ ಅವ್ರದ್ದೇ ನೋಡ್ತಾ ಇರ್ತೀರ. ಸ್ನೇಹಿತರೆ, ಅವರು ಸ್ವಲ್ಪ ವಲ್ಗರಾಗೇ ಮಾತಾಡಿರ್ಬೋದು, ಆದರೆ ಒಂದು ವಿಷಯ ಹೇಳ್ತೀನಿ, ನಗಿಸ್ತಾರಲ್ಲ ಅವರಿಂದನೂ ಕೂಡ ಒಂದು ಕತೆಗಳು ಕೂಡ ಇರುತ್ತೆ. ಇತ್ತೀಚೆಗಷ್ಟೇ ಈ ಒಂದು ಓ ಹೆಣ್ಮಗು ಹೆಣ್ಮಗು ಅನ್ನೋದು ಆಗಿರ್ಬೋದು ಅಥವಾ ನಾನು ರೀ ಲಲ್ಲಿ ಅನ್ನೋದಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ಅದಕ್ಕೆ ರೀಲ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಲಲ್ಲಿ ಕ್ಯಾರೆಕ್ಟ್ರು ಏನಿದ್ದಾರೆ, ಅವ್ರ ಹೆಸರು ರವಿ ಅಂತ, ಅವ್ರನ್ನ ಹುಡ್ಕೊಂಡು ಇವತ್ತು ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಇವ್ರದಲ್ಲಿ ಇಂಟ್ರೂ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಇವತ್ತು ನೀವು ನೋಡ್ಬೋದು ಯಾವುದೂ ಕೂಡ ಶುದ್ಧವಾಗಿಲ್ಲ. ಎಷ್ಟೋ ರಿಯಾಲಿಟಿ ಶೋನಲ್ಲಿ ಡಬಲ್ ಮೀನಿಂಗ್ ಇದರಿಂದ ಹಿಡಿದು ಅವ್ರು ಮಾಡೋಂಥ ಕಾನ್ಸೆಪ್ಟ್ಗಳು ಇವತ್ತು ಜನರು ಅಥವಾ ಕುಟುಂಬ ಸಮೇತ ಕುಂತ್ಕೊಂಡು ನೋಡೋಕ್ಕಾಗ್ದಿರೋಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಇವತ್ತೇನು ದೊಡ್ಡದಲ್ಲ. ಎಷ್ಟೋ ಜನ ಇವ್ರ ಮಾತುಗಳಿಂದ ಬಿ ಪಿ ಶುಗರ್ ಕಡಿಮೆ ಆಗಿರೋಂಥ ಸಾಕಷ್ಟು ಸ್ಟೋರಿಗಳು ನಾವು ಕೇಳಿದ್ದೀವಿ. ಸೊ ಆ ಕಾರಣಕ್ಕೆ ಆ ವ್ಯಕ್ತಿ ಯಾರು, ಏನು ಕೆಲಸ ಮಾಡ್ತಾರೆ, ಆ ಟ್ರಾಲ್ನ ಹೆಂಗೆ ಮಾಡ್ತಾಯಿದ್ರು ಅಂದರೆ ಆಡಿಯೋ ರೆಕಾರ್ಡ್ ಹೆಂಗೆ ಮಾಡ್ತಾಯಿದ್ರು, ಅವ್ರಿಗೂ ಮತ್ತು ಬಳ್ಳಾಪುರ ನರಸಿಂಹರಾಜ್ಗೂ ಇರ್ತಕ್ಕಂಥ ಎಷ್ಟು ವರ್ಷಗಳ ಸಂಬಂಧ ಇವನ್ನೆಲ್ಲ ತಿಳಿಸ್ತೀವಿ. ಈಗ ಹೋಗ್ತಾಯಿದ್ದೀವಿ. ಓಕೆ ನಮಸ್ಕಾರ. ನಿಮಗೆ ಇಂಟ್ರಡಕ್ಷನಲ್ಲಿ ಹೇಳ್ದಂಗೆ ಇವತ್ತು ಲಲ್ಲಿ ಅಲಿಯಾಸ್ ರವಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ರಿಗೂ ತುಂಬ ಫೇಮಸ್ ಡೈಲಾಗ್ ಇರುತ್ತೆ, ನಾನು ರೀ ಲಲ್ಲಿ ಓ ಹೆಣ್ಮಗು ಹೆಣ್ಮಗು ಅಂತ. ಎಸ್, ಹೇಳ್ದಾರೆ ಇವರೇ ಎಕ್ಸ್ಕ್ಲೂಸಿವ್ ಆಗಿ ಲಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡಿದಂಥವ್ರು. ಜೊತೆಗೆ ಆಡಿಯೋನ ಕೇಳಿ ನೀವೆಲ್ಲ ನಗೆಗಡಲಲ್ಲೇ ತೇಲಿದ್ದೀರ, ಅದಕ್ಕೆಲ್ಲ ಕಾರಣಕರ್ತರಾದಂಥವ್ರು ರವಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಅವ್ರ ಜೊತೆ ವಿಶೇಷವಾದ ಸಂದರ್ಶನ ಇದು, ಫಾರ್ ದ ಫಸ್ಟ್ ಟೈಮ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಫಸ್ಟ್ ಟೈಮ್ ನಿಮಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇವರೇ ಲಲ್ಲಿ ಅಲಿಯಾಸ್ ರವಿ. ಓಕೆ ಬನ್ನಿ, ಇವತ್ತು ಅವರು ವಿಶೇಷ ಸಂದರ್ಶನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ವರ್ಲ್ಡ್ ಫೇಮಸ್ ಡೈಲಾಗು ಅವರೇ ಹೇಳ್ತಾರೆ, ಹೇಳ್ಬಿಟ್ಟು ಅವ್ರ ಮನೆ ಒಳಗಡೆ ಹೋಗ್ತೀವಿ. ಎಸ್, ಹೇಳೋಣ. ನಾನು ರೀ ಲಲ್ಲಿ, ಮತ್ತು ಇನ್ನೊಂದು ಹೆಣ್ಮಗುದು ಹೆಣ್ಮಗು ಹೆಣ್ಮಗು. ಓ ಅದು ಹೇಳೋಣ, ಕರೆಕ್ಟಾಗಿ ಹೇಳಿ. ಏನೋ ಗ್ಯಾಸ್ ಹೇಳೋಣ. ಹೆಣ್ಮಗು ಹೆಣ್ಮಗು ಓ ಅಂತ ಅಂತಿಲ್ಲ, ಅದು ಫಸ್ಟಿಂದ ಬಂತಲ್ಲ. ಹೆಣ್ಮಗು 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 ಓ. ಎಸ್, ಇವತ್ತು ಅವ್ರ ಮನೇಲಿದ್ದೀವಿ, ಬನ್ನಿ ವಿಶೇಷ ಸಂದರ್ಶನಕ್ಕೆ. ತಮ್ಮೆಲ್ಲರಿಗೂ ಸ್ವಾಗತ. ಸರ್, ಎಲ್ಲಿಂದ ಶುರುವಾಗಿದ್ದು ಸರ್ ಇವೆಲ್ಲ ಆಡಿಯೋಗಳೆಲ್ಲ? ಎಷ್ಟೋ ಜನ ನೋಡ್ತಾರೆ ಕರ್ನಾಟಕದಲ್ಲಿ. 21 ವರ್ಷದಿಂದ ಫ್ರೆಂಡ್ಸ್ ಸರ್, ನಾನು ಅವ್ರು 21 ವರ್ಷದಿಂದ ಫ್ರೆಂಡು. ಅದು ಸ್ಕ್ರಿಪ್ಟೆಡ್ ಅಲ್ಲ, ಏನಲ್ಲ, ಜನ ಏನೇ ತಿಳ್ಕೊಬೋದು, ಸ್ಕ್ರಿಪ್ಟೆಡ್ ಏನಲ್ಲ. ಅದು ನಾವೇನಾದ್ರೂ ತಮಾಷೆ ಮಾಡ್ಕೊಂಡಿದ್ದು, ಇದು ಜನಗಳಿಗೆ ತಲುಪಿದ್ದು ಒಂದು 5-6 ವರ್ಷದಿಂದ ಹಿಂದೆ ಮಾತ್ರ. ಓಕೆ, ಆ ದೊಡ್ಡಬಳ್ಳಾಪುರ ಟ್ರೋಲ್ನವ್ರಿಗೆ ಸಿಕ್ಕಿ ಅವರಿಂದ ಅದು ಇದಾಯಿತು ಅಷ್ಟೇ. ನಾನು ಒಬ್ಬರಿಂದ ಕಳಿಸಿ ನಮ್ಮ ಸ್ಕ್ರಿಪ್ಟೆಡ್ ಅಲ್ಲ, ನಾನು ತಮಾಷೆಗೆ ಅಂತ ನಾನು ಮಾಡ್ಕೊಂಡಿದ್ದು. ಆದರೆ ಇವನೇ ಎಲ್ಲ ಇದಕ್ಕಿಂತ ಮುಂಚೆ ನನಗೆ ಇನ್ನೂ ಇಬ್ಬರು ಮಾಡಿದ್ದೆ, ಆದರೆ ನಾನು ಅವ್ರಿಗೇನು ವೈರಲ್ ಮಾಡಲಿಲ್ಲ. ನನಗೆ ಈ ಥರ ಯೂಟ್ಯೂಬು ಆ ಥರ ಏನು ಗೊತ್ತಿರಲಿಲ್ಲ ನನಗೆ. ಓಕೆ, ನಾನು ಈ ಥರ ರೆಕಾರ್ಡಿಂಗ್ ಮಾಡ್ಕೊಂಡು ಮಡಿಕೊಂಡಿದ್ದೆ. ಒಬ್ಬರಿಂದ ಒಬ್ಬರಿಂದ ಒಬ್ರು ಕಳಿಸಿ ಅದು ಏನಾಯ್ತು ಅಂದ್ರೆ ಜನಗಳಿಗೆ ಸೇರ್ಕಂತು ಹಿಂಗಾಯ್ತು. ಅದರಿಂದ ನನಗೇನು ಸಿಗುತ್ತೆ, ಹೆಸರು ಬರುತ್ತೆ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನನಗೆ. ಓಕೆ, ಏನಂತ ಅಂದ್ರೆ ನಾನು ಮಾಡಿದ್ದೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಅವ್ನು ತಮಾಷೆಗೋಸ್ಕರ. ಅವನಿಗೇನು ಗೊತ್ತಾಗ್ತಿರ್ಲಿಲ್ಲ, ನಂಬರ್ ಕಾಣಿಸ್ತಾ ಇರಲಿಲ್ಲ ಅವನಿಗೆ. ಹಂಗಾಗಿ ನಾನು ಸುಮ್ಮನೆ ಲಲ್ಲಿ ವಯಸ್ಸಾಗೂ ನಾನೇ ಮಾತಾಡಿದೆ, ಸ್ವಾಮೀಜಿ ವಯಸ್ಸಾಗೂ ನಾನೇ ಮಾತಾಡಿದೆ. ನಾನೇನು ಸ್ಕ್ರಿಪ್ಟೆಡ್ ಅಲ್ಲ, ಇದೇನಿಲ್ಲ, ಸುಮ್ಮನೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಅವ್ರಿಗೆ ನಾನು ಫೋನ್ ಮಾಡಿ ನಾನು ಟೈಮ್ ಪಾಸ್ಗೋಸ್ಕರ ನಾನು ಮಾಡ್ಕೊಂಡಿದ್ದೆ. ಅದು ಇವತ್ತೇನಾಯ್ತು, ಕರ್ನಾಟಕ ಜನತೆ ಮನಸ್ಸಿಗೆದ್ದಿದೆ ಅಷ್ಟೇ. ಏನೋ ಈಗ ಒಂದು ಗೆಸ್ ಮಾಡ್ಕೊಂಡು ಸುಮ್ಮನೆ ಇದ್ರ ಬಗ್ಗೆ ಒಂದು ರೈಲು, ಒಂದು ಪರಂಗಿ ಗಿಡ, ನುಗ್ಗೆಕಾಯ ಗಿಡ, ಈ ಸ್ವಾಮೀಜಿ ಅನ್ಗೆ, ಸ್ವಾಮೀಜಿ ಅಂದ್ರೆ ಭಕ್ತಿ ಜಾಸ್ತಿ, ಅವ್ನಿಗೆ ದೇವರು ಅಂದ್ರೆ ಭಕ್ತಿ ಜಾಸ್ತಿ. ಅದ್ರ ಬಗ್ಗೆ ನಾನು ಸ್ಕ್ರಿಪ್ಟ್ ಮಾಡಿ ಮಾತಾಡ್ತಿದ್ದೆ. ಅವ್ನಿಗೆ ಹಿಂಗೆಲ್ಲ ಮಾಡಿ ಶೃಂಗೇರಿಗೆಲ್ಲ 2 ಗಂಟೆ ರಾತ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸ್ವಾಮೀಜಿಗಳು ಫೋನ್ ಮಾಡಿದವ್ರೆ ಬನ್ನಿ ಅಂತ ಹೇಳಿ ನಾನೇ ಫೋನ್ ಮಾಡಿಸಿ 2 ಗಂಟೆ ರಾತ್ರಿಗೆ ಶೃಂಗೇರಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಅಲ್ಲೋಗಿ ಸ್ವಾಮೀಜಿಗಳು ಫೋನೇ ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ಮಾಡ್ತಾರೆ ಸ್ವಾಮೀಜಿನೇ ನಾನು. ಅಲ್ಲಿ ಸ್ವಾಮೀಜಿ ಬಂದಿಲ್ಲ ಅಂತ ತಿರುಗಾಲೆಲ್ಲ ಕಾರ್ ಬಾಡಿಗೆ ವೇಸ್ಟು, ಊಟ ತಿಂಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಏನಿಲ್ಲ, ನಾನು ತಮಾಷೆ ಮಾಡ್ಕೊಂಡಿದ್ದು ಅಷ್ಟೇ. ಅದು ಜನಗಳಿಗೆ ಜನಗಳಿಗೆ ಸೇರ್ಕೊಂಡು ಇವತ್ತು ಕರ್ನಾಟಕ ಅಂತ ಹೆಸರಾಗಿದೆ. ಈಗ ನೀವು ನರಸಿಂಹರಾಜ್ ಅವ್ರ ಸ್ನೇಹ ಆಗಿ ಎಷ್ಟು ವರ್ಷ ಆಯಿತು, ಏನು ಕೆಲಸ ಮಾಡ್ತಾಯಿದ್ರಿ, ಜೊತೆಗೆ ಏನು ಮಾಡ್ತಾಯಿದ್ರಿ ಸರ್? ನಾವು 1999 SLC ಬಿಟ್ಟೆ. ಅವಾಗಲಿಂದ ನಾನು ಅವರು ಮಾರ್ಕೆಟಲ್ಲಿ ಸುಂಕ ಕಲೆಕ್ಷನ್ ಅಂತ, ತುಮಕೂರು ಹಳೆ ಮಾರ್ಕೆಟ್ ಸುಂಕ ಕಲೆಕ್ಷನ್ ಮಾಡೋಕೆ ಬರ್ತಿದ್ದು. ಅವತ್ತಿಂದ ನಾವು ಪರಿಚಯ. ಪರಿಚಯ ಆದಮೇಲೆ ಸುಂಕ ಮಾರ್ಕೆಟ್ ಚೇಂಜ್ ಆಯಿತು, ಬಿಟ್ಬಿಟ್ರು. ಆಮೇಲೆ ಅವರು ಊರಲ್ಲಿ ಸೆಟ್ಲ್ ಆದರು, ಆಮೇಲೆ ನಾವು ಊರಲ್ಲಿ ಸೆಟ್ಲ್ ಆಗಿ ನಮ್ಮೂರಲ್ಲಿ ತುಮಕೂರಲ್ಲಿದ್ದೆ. ಆಮೇಲೆ ಒಂದು ದಿವಸ ಸಿಕ್ಕಿ ಎಲ್ಲ ಇದಾದ್ಮೇಲೆ ನಂಬರ್ ಕೊಟ್ಟರು. ನಂಬರ್ ಕೊಟ್ಟ ಮೇಲೆ ನಾನು 8 ಸರಿ ಫೋನ್ ಮಾಡಿದ್ರು. ಅವನೇನು ಅನ್ನೋನು ಅಂದರೆ, ಯಾರು ಹೇಳಿ ನಾನು ನರಸಿಂಹಾಜು ಬಳ್ಳಾಪುರ ಅಂತ ಅನ್ನೋನು. ಅವಾಗ ನನಗೇನು ಗೊತ್ತಾಯಿತು, ಇವನಿಗೆ ಯಾರು ಫೋನ್ ಮಾಡಿದ್ರು ನಂಬರ್ ಗೊತ್ತಾಗಲ್ಲ, ಇವನಿಗೆ ಯಾರು ಫೋನ್ ಮಾಡಿದ್ರು ನಂಬರ್ ಗೊತ್ತಾಗಲ್ಲ ಅಂತೇಳಿ
ನನಗೆ ಮಾಡೋ ಕೆಲಸ ಇಲ್ಲದಿದ್ದಾಗ ನಾನು ಅವನಿಗೆ ಫೋನ್ ಮಾಡ್ತಿದ್ದೆ. ಹಂಗಾಗಿ ಅವ್ರೇನು ಮಾಡೋರು ಫ್ರೆಂಡ್ಸ್ಗಳು ಯಾರಿಗಾನ ಕೇಳಿಸಿವನಲ್ಲ ಅವ್ರೇನು ಅಣ್ಣ ನನಗೂ ಕಳಿಸು ನಾನು ಮಧ್ಯೆ ಹಾಕೊಂಡು ಕೇಳ್ತೀನಿ ಮನೆಯಲ್ಲಿ ತಮ್ಮ ಬೇರೆಯವ್ರಿಗೆ ಕೇಳಿಸ್ತೀನಿ ಅನ್ನೋರು. ಆಯಿತು ತಗೊಳ್ರಪ್ಪ ಕೇಳ್ಕೊಳ್ರಿ ಅಂತ ಕಳಿಸಿವಿ. ಅದು ಹಂಗಾಗಿ ತುಮಕೂರೆಲ್ಲ ಅಳ್ಕೊಂಡು ಆಮೇಲೆ ಬೇರೆ ಬೇರೆ ಕಡೆಗೆಲ್ಲ ಅಳ್ಕೊಂತೀವಿ ಸರ್. ಈಗ ವಲ್ಗಾರಿಟಿ ಎಲ್ಲೆಲ್ಲಿ ಹೇಳಿ ಎಲ್ಲ ಕಡೆಯೂ ಇದೆ ನೋಡೋ ಅಂಥ ಕಣ್ಣುಗಳು ಚೆನ್ನಾಗಿರ್ಬೇಕಷ್ಟೆ. ಇದನ್ನು ಆಸ್ತಿಯವಾಗಿ ತೊಗೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ಔಷಧಿ ಸಿಕ್ತಂಗೆ. ನಾನೇ ವಿಟ್ನೆಸ್ಸು, ಸುಮಾರು ಸರಿ ಆಡಿಯೋಗಳನ್ನ ಕೇಳಿ ಪ್ರೆಷರಿಂದ ಟೆನ್ಷನಿಂದ ಹೊರಗಡೆ ಬಂದಿದ್ದೀನಿ. ಆ ಕಮೆಂಟ್ ಓದಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನರು ಬಿ ಪಿ ಶುಗರು ಇದ್ದವ್ರು ಕೂಡ ಇವ್ರ ಆಡಿಯೋಗಳನ್ನ ಕೇಳಿ ಮನ್ಸು ಸಂತೋಷ ಪಟ್ಟವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಆ ಒಂದು ಕಾರಣಕ್ಕೆ ನಾನು ಇವತ್ತು ಇವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಕಂಟೆಂಟ್ನ ಮಾಡಿ ಆ ಜನಗಳನ್ನ 5 ನಿಮಿಷ 10 ನಿಮಿಷ ಆಡಿಯೋಗಳ ಜೊತೆ ಎಂಗೇಜ್ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಚಾಲೆಂಜ್. ಇವತ್ತು ಒಂದೊಂದು ಅವರು ಎರಡೆರಡು ಅವರು ಸ್ಕ್ರಿಪ್ಟ್ ಬರೆದು ಜನಗಳನ್ನ ಕುಂಡ್ರಿಸಿ ಇಟ್ಕೊಂಡು ಆ ಸ್ಕ್ರಿಪ್ಟ್ನ ಕೇಳೋದಕ್ಕೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಒಬ್ಬ ಗ್ರಾಮೀಣ ಸೊಗಡಿನ ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸವರು ಈ ಥರ ಮಾಡಿದಾಗ ಇವ್ರನ್ನ ಬದುಕು ಬವಣೆ ಹೇಗೆ ಯಾವ ರೀತಿ ಇದೆ, ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದವ್ರ ಮನೆ ಹೇಗಿದೆ, ಏನು ಮಾಡ್ತಾಯಿದ್ರು, ಅದನ್ನು ಕೇಳಿದ್ರೆ ಸಲುವಾಗೇ ಬಂದಿರೋದು. ಸೊ ಅದಕ್ಕೆ ನಾವು ಇವತ್ತು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದು. ನಾವು ಇಂಟರ್ವ್ಯೂ ಮಾಡ್ತಾ ಅನ್ಬೇಕು, ನಾನು ಫಿಲಮ್ಗಳಿಗೆ ಹೋಗಬೇಕು ಅಂತ ಎಷ್ಟೋ ಜನ ನಮಗೂ ಫೋನ್ ಮಾಡಿದರು, ನೀವು ಬನ್ನಿ ಅವರು ಬನ್ನಿ ನಿಮಗೆ ಕಿರುತೆರೆಯಲ್ಲಿ ಚಾನ್ಸ್ ಕೊಡ್ತೀವಿ ಅಂತ. ನಮ್ಗೆ ಯಾವ ಕಿರುತೆರೆಯಲ್ಲಿ ಚಾನ್ಸ್ ಇಲ್ಲಪ್ಪ, ನಾನು ಮಾಡೋಕೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಕರ್ಕೊಂಡೋಗಿ ಮಾಡಿಸ್ಕೊಳ್ರಿ ಅಂತೇಳಿ ನಾನೇ ನಂಬರ್ ಕೊಟ್ಟು ಅವ್ರಿಗೆ ನಾನೇ ಇಂಟರ್ವ್ಯೂ ಮಾಡೋಕ್ಕೆ ಅವ್ರ ನಂಬರ್ ಕೊಟ್ಟು ಕಳಿಸಿದ್ದು. ನನಗೂ ಸುಮಾರು ಸರಿ ಆ ಕಮೆಂಟ್ ಓದಬೇಕಾದ್ರೆ ಅಲ್ಲಲ್ಲಿ ಕ್ಯಾರೆಕ್ಟರ್ನ ಕರ್ಕೊಂಬನ್ನಿ ನಾವು ಅವ್ರು ನೋಡಬೇಕು ಹೇಗಿದ್ದಾರೆ ಅಂತ ಭಾಳ ಕ್ಯೂರಿಯಾಸಿಟಿ ಇತ್ತು. ಸೊ ಹಂಗಾಗಿ ನೀವು ನಮ್ಮ ಸ್ನೇಹಿತರಾಗಿರೋದ್ರಿಂದ ನಿಮ್ಮನ್ನು ಒಂದ್ಸರಿ ತೋರಿಸೋಣ. ನಮಗೂ ಏನಂತಂದ್ರೆ ನಮ್ಮನೆಯಲ್ಲು ಒಂದ್ಸರಿ ತೋರಿಸ್ಬಿಡು ಜನ, ಅಷ್ಟೊಂದು ಜನ ಕೇಳ್ತಾರಲ್ಲ, ಹಾಗಾಗಿ ನಾನೇನು ಮಾಡಿದೆ ಇಂಟರ್ವ್ಯೂ ಕೊಟ್ಬಿಡೋಣ ಅಂತ. ಈ ಒಂದ್ಸರಿ ಏನೋ ಜನ ಅಭಿಮಾನಿಗಳು ಆಗಲಿ ಈ ಜನಗಳು ಆಗಲಿ ಏನೋ ಏನೋ ನೋಡಬೇಕು ನೋಡಬೇಕು ಅಂತಾರೆ, ನೋಡ್ಬಿಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಕರೆದೆ ಸರ್. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಮ ಈಗ ನೀವು ಮುಂಚೆ ಮಾತಾಡಿದ್ರಲ್ಲ, ನೀವು ಅವತ್ತು ಅನ್ಸಿರಲಿಲ್ಲ ಇದು ಇಷ್ಟೊಂದು ರೀಚ್ ಆಗುತ್ತೆ ಅಂತ. ಇವತ್ತು 10 ರೀಲ್ಸ್ ತೆಗೆದ್ರೆ ಅದ್ರಲ್ಲಿ 2 ನಿಮ್ದೇ ಇರುತ್ತೆ. ಆ ಮೀಮ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ನೀವೇ ನೋಡಿದಾಗ ಏನ್ ಅನ್ಸುತ್ತೆ? ನಾನೇ ನೋಡ್ತೀನಿ ಸರ್, ನೋಡ್ತೀರಿ ಅಂತಲ್ಲ, ನಾನೇ ಕೇಳ್ತೀನಿ ನಂಗೆ ಬೇಜಾರಾದಾಗ. ಆದ್ರೆ ನಾನು ಇದೆಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ನನ್ನ ಹತ್ರ ರಿಯಲ್ ರೆಕಾರ್ಡಿಂಗ್ ಆಗಿರಲ್ಲ, ಇನ್ನ ಒಂದು ಹೆಚ್ಚು ಕಮ್ಮಿ ಒಂದು 900,000 ಇದಾವೆ ನಮ್ಮ ಹುಡುಗನ ಹತ್ರ ಎಲ್ಲ ಇದಾವೆ. ಅಂದ್ರೆ ನನಗೆ ಈ ತರ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನು ಗೊತ್ತಿಲ್ಲ, ನಾನು ರೆಕಾರ್ಡಿಂಗ್ ಮಾಡ್ತಿದ್ದೆ ಸರ್ ಡೈಲಿ ಅವನಿಗೆ. ಡೈಲಿ ಅಂದ್ರೆ ಒಂದು 50 ಸರಿ ಫೋನ್ ಮಾಡಿವೆ ಡೈಲಿ, ಡೈಲಿ 50 ಸರಿ ಫೋನ್ ಮಾಡಿವೆ. 50 ಸರಿ ಫೋನ್ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ನಮ್ಮ ಹುಡುಗನ್ ಕಳಿಸ್ಬಿಡುವೆ. ಅವಾಗ ನನ್ನ ಹತ್ರ ಚಿಕ್ಕ ಮೊಬೈಲ್ ಇತ್ತು, 4 GB ಕಮ್ಮಿ ಇತ್ತು, 4 GB ಏನೇ ಇತ್ತು. ನಾನೇ ಮಾಡಿದೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಇನ್ನೊಬ್ಬ ಇದ್ದಾರೆ ನಮ್ಮ ಫ್ರೆಂಡ್ಸು ಅವ್ರಿಗೆ ಕಳಿಸ್ಬಿಡಿವಿ, ಅವನ ಹತ್ರ ಎಲ್ಲ ಇದಾವೆ. ನನ್ನ ಹತ್ರ ಈಗ ಆಕ್ಚುಲಿ ಬಿಟ್ರು ಡೈಲಿ ಒಂದೊಂದು ಬಿಟ್ರು ಇನ್ನೊಂದು 2 ವರ್ಷ ಬಿಡ್ಬೋದು, ಅಷ್ಟಾದಿದೆ. ಈ ಮೊಬೈಲಲ್ಲಿ ಹೆಚ್ಚು ಕಮ್ಮಿ 698 ಇದಾವೆ ಇನ್ನು. ನಾನಂದ್ರೆ ನಾನು ಬಿಟ್ಟಿಲ್ಲ, ಅವನು ಡೆತ್ ಆದ್ಮೇಲೆ ಸರ್ ನಾನು ಅವ್ರ ಊರ್ ಕಡೆಗೆ ಹೋಗಿಲ್ಲ, ಅವನೇನು ಇಲ್ಲ. ಯಾಕೋ ನನ್ಗೆ ಅವ್ನು ಸತ್ತೋಗಿರೋ ನೋವು ತಡ್ಕೊಳಕ್ ಆಗಲ್ಲ ನಮ್ಗೆ. ನಾನು ಹಂಗಾಗಿ ಅವ್ನ ಸ್ನೇಹ ಇತ್ತು, ಯಾಕೆ ಸುಳ್ಳು ಹೇಳಬೇಕು ಇತ್ತು. ನಾವು ಯಾವತ್ತೊಂದು ದಿವಸ ಕಿತ್ತಾಡ್ದವರು ಅಲ್ಲ, ಏನೂ ಇಲ್ಲ. ಆಮೇಲೆ ನನ್ನ ಫ್ಯಾಮಿಲಿ ಬಿಟ್ಟೋದ್ರು ನಾನು ಎಲ್ಗೋದ್ರು ಅವ್ನು ಬಿಟ್ಟು ಹೋಗ್ತಿರ್ಲಿಲ್ಲ ನಾನು. ಅವನು ಫಸ್ಟು ನಾನು ಎಲ್ಲ ದೇವಸ್ಥಾನಕ್ಕಾಗಲಿ ಒಂದು ಟ್ರಿಪ್ಪೇ ಆಗಲಿ ಧರ್ಮಸ್ಥಳ ಆಗಲಿ ಬೇರೆ ಕಡೆ ಎಲ್ಲನ ಹೋಗ್ಬೇಕು ಅಂದ್ರೂ ಫಸ್ಟು ಫೋನ್ ಮಾಡ್ತಿದ್ದೀನಿ ನಾನು ನರಸಿಂಹರಾಜಿಗೆ, ಹಿಂಗೆ ಹೋಗೋಣ ಎಲ್ಲ ಟ್ರಿಪ್ ಹೋಗೋಣ ಕಣ, ಹಿಂಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಹ್ಞೂ ಮರಿ ಹೋಗೋಣ ಅಂತಂದರೆ ಆಮೇಲೆ ನಮ್ಮ ಫ್ಯಾಮಿಲಿಯವ್ರು ಕೇಳ್ತಿದ್ದು ಹಿಂಗೆ ಹೋಗ್ತಾ ಇದ್ದೀವಿ ಬತ್ತೀರಾ ಅಂತ. ಅವನೇನೋ ಬರಲ್ಲ ಅಂತ ಅಂದರೆ ಕ್ಯಾನ್ಸಲ್, ಅವ್ನು ಬತ್ತಿದ್ರೆ ಮಾತ್ರ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ನಮ್ದೇನು ಹ್ಯಾಬಿಟ್ ಏನಿರಲಿಲ್ಲ ಸರ್, ನಮಗೇನೋ ಬೇಜಾರಾದಾಗ ಟ್ರಿಪ್ ಹೋಗೋದು ಅಲ್ಲಿ ಇಲ್ಲಿ ಹೋಗೋದು ಬರೋದು ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ನಮ್ಮನೆ ಫಂಕ್ಷನ್ ಆದಾಗ ಅವ್ರು ಬರೋದು, ನಮ್ಮನೆ ಅವ್ರ ಮನೆ ಫಂಕ್ಷನ್ ಆದಾಗ ನಾವು ಹೋಗೋದು, ಇದು ಬರೀ ಇಷ್ಟೇ ಸರ್. ಓಕೆ, ಈಗ ನಿಮ್ಮನ್ನ ಎಲ್ಲರೂ ಹೊರಗಡೆ ಹೋದ್ರೆ ಗುರುತಿಡಿತಾರ ನಿಮ್ಮ ವಯಸ್ಸು ಸರ್? ಇವತ್ತೇ ನಾನು ತೋರಿಸ್ಕೊಂತಿರೋದು, ಇವತ್ತು ತುಮಕೂರಿರೋ ಜನತೆಗೆ ಎಲ್ಲರಿಗೂ ಗೊತ್ತು ತುಮಕೂರಿಗೆ ಎಲ್ಲನೂ ಓಡಾಡಿದ್ರು. ಅಣ್ಣ ಅಣ್ಣದ ನೆನ್ನೆ ಯಾರೋ ಒಬ್ರು ಬಂದಿದ್ರು, ಅಣ್ಣ ನನ್ನ ಎಂಗೇಜ್ಮೆಂಟಿಗೆ ನೀನು ಬರಲೇಬೇಕು, ನಿನಗೋಸ್ಕರ ನಾನು ಬತ್ತೀನಿ ಕರ್ಕೊಂಡು ಹೋಗ್ತೀನಿ ಮನೆ ಬಾಗಿಲಿಗೆ ಕಾರ್ ಕಳಿಸ್ತೀನಿ ಅಂದರು. ಇಲ್ಲ ಅಣ್ಣ ಬರಬೇಕು ಅಂದರು. ಆಮೇಲೆ ಅವ್ರು ಯಾರ್ಯಾರು ಲೋಕೇಶ್ ಅಂತ ಒಬ್ರು ಬೆಂಗಳೂರು ಇದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಮದುವೆಗೆಲ್ಲ ಇನ್ವೈಟ್ ಮಾಡಿದ್ರು ನಮಗೆ, ಅಣ್ಣ ಬರಬೇಕು, ಆಮೇಲೆ ನಿಮಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡ್ತೀವಿ ಬನ್ನಿ ಅಂತಂದರು. ಏ ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಕರೀಲೂ ಬೇಡ ಬರಲೂ ಬೇಡಪ್ಪ ಅಂತೇಳಿ ನಾನೇ ಅವ್ರ ಫೋನ್ ಆ್ಯಕ್ಚುಲಿ ರಿಸೀವೇ ಮಾಡಲ್ಲ, ಫೋನ್ ಮಾಡಿದ್ರೆ. ಓಕೆ, ನಾನು ಯಾರು ರಿಸೀವೇ ಮಾಡೋಕೆ ಹೋಗಲ್ಲ. ಈಗ ಇತ್ತೀಚೆಗೆ ಅಂತ ಓ ಹೆಣ್ಮಗು ಅನ್ನೋಂಥದ್ದು ಅದು ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಾ ಇದೆ ಆ್ಯಕ್ಚುಲಿ. ಅದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಮನಸ್ಸಿಗೆ ಸಂತೋಷ ಆದಾಗ ಯಾರು ನಾನು ಇಂಥವ್ರನ್ನ ಹಿಡಿದು ಮಾಡ್ತಿದ್ದೆ. ಈ ಜನ ಏನು ತಿಳ್ಕೊಂಡಿದ್ದಾರೆ, ಏ ಫೋನ್ ಕಟ್ ಮಾಡ್ತಿರಲಿಲ್ವ ಅವನು, ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ, ಬ್ಲ್ಯಾಕ್ ಲಿಸ್ಟ್ ಹಾಕ್ಸೋರು. ನಾನು ಲಲ್ಲಿ ಅಂತಿದ್ರೆ ಅವನಿಗೆ ಫುಲ್ಲು ರಾಂಗ್ ಆಗ್ಬಿಡೋನು. ನಾನು ರೀ ಲಲ್ಲಿ ಅಂತ ಅಂದಿವೆ, ಅಯ್ಯೋ ನಮ್ಮನ್ನ ಕೇಯ ರೈಲ್ ಎಲ್ಲ ಪಂಚರ್ ಆಗುತ್ತೆ ಕಬ್ಬಣದ್ದು ಅನ್ನೋನಲ್ಲ.